ಸಭಾ ನಾಯಕರು ಒಂದು ನಿಮಿಷ ಕೊಡ್ರಿ, ಒಂದು ನಿಮಿಷ ಪೂಜಾರ ಅವರು, ಒಂದು ನಿಮಿಷ ತಡೀರಿ. ಈಗ ನಾನೇನು ಹೇಳ್ತೀನಿ ಅಂದರೆ, ಈ ನಮ್ಮ ಸದನದಲ್ಲಿ ಇದೇ ರೀತಿ ಬೇಕಾಬಿಟ್ಟು ಮಾತಾಡೋದು, ಇದೆಲ್ಲ ಕುಸ್ತಿ ಹಿಡಿಯೋದು ನನಗಂತೂ ಭಾಳ ಬೇಜಾರಾಗೈತಿ. ಈ ಹಿನ್ನೆಲೆಯಲ್ಲಿ ನಾವೊಂದು ಭಾಳ ಕಠಿಣವಾದಂಥ ನಿರ್ಧಾರವನ್ನು ಪ್ರಕಟ ಮಾಡಿದ್ವಿ. ಇರೋ ಥರ ಹೌಸ್ ನಡೆದ್ರೆ ಈ ಹೌಸನ್ನು ನಡೆಸೋಕ್ಕಾಗೋದು ನನ್ನ ಕಡೆ. ಯಾರೇನು ಹೇಳೋದಿಲ್ಲ ಕೇಳಿದ್ರು ಅಂದ್ರೆ ಏನದಕ್ಕೆ? ಆಮೇಲೆ ಸಿಂಗ್ಲರ್ದಾಗ ಮಾತಾಡೋದು, ಇನ್ನೊಬ್ಬರು ಸದಸ್ಯರೆಲ್ಲ ಗೌರವ ಎಲ್ಲರಿಗೂ ಇರ್ತಿದೆ. ಸ್ವಲ್ಪ ದಯಮಾಡಿ ಇವನು ತಿಳ್ಕೊರಿ, ಇದು ಮೇಲ್ಮನೆ ಏನು ಅನ್ನೋದನ್ನು ಅರ್ಥ ಮಾಡ್ಕೊಡಿ. ಅರ್ಥ ಮಾಡ್ಕೊಂಡು ನೀವು ನಡವಳಿಕೆ ಮಾಡಿರಿ. ಏನು ಬೇಕಾದ ಮಾತಾಡೋ ಸ್ವತಂತ್ರ ಅಂದ್ರೆ ಯಾರು ಹೇಳೋರು ಕೇಳಲ್ಲ, ಸಭಾಪತಿ ಹೇಳಿದ್ರು ಕೇಳಂಗಿಲ್ಲ, ಯಜ್ಞಿತರು ಕೇಳಂಗಿಲ್ಲ. ಸಭಾಪತಿ ಅವರೇ, ಕಾನೂನು ಮಂತ್ರಿಗಳು ಸದನ ಸಮರ್ಪಕವಾಗಿ ನಡೀಬೇಕು ಮತ್ತು ಎಲ್ಲರೂ ಗೌರವದಿಂದ ವರ್ತಿಸಬೇಕು ಅಂತ ಹೇಳಿದ್ದಾರೆ. ಅದಕ್ಕೆಲ್ಲ ನಮ್ಮ ಸಹಮತ ಹೇಳಿದೆ. ಕೆಲವು ನಿರ್ದಿಷ್ಟ ವಿಚಾರಗಳು ನಡೆದಾಗ ಅದನ್ನು ಉಲ್ಲೇಖ ಮಾಡಬೇಕಾದಂಥ ಅನಿವಾರ್ಯತೆ ವಿರೋಧ ಪಕ್ಷಕ್ಕೆ ಬರುತ್ತೆ. ಈ ಪ್ರಜಾತಂತ್ರದ ದೇಗುಲ ಆಗಿರುವಂಥ ವಿಧಾನಸೌಧದಲ್ಲಿ ನಡೆದಿರುವಂಥ ಅಹಿತಕರ ಘಟನೆಯನ್ನು ಗಮನದಲ್ಲಿಟ್ಟುಕೊಂಡು ದೇಶದ್ರೋಹದ ಘಟನೆ ನಡೆದಿದೆ ಅಂತ ನಾವು ಹೇಳಿದ್ದೇವೆ. ಚರ್ಚೆ ನಡೀತಾ ಇರುವಾಗಲೇ ಮಾನ್ಯ ಸಹಸ್ರಾದ ಜಬ್ಬಾರ್ ಅವರು ರವಿಕುಮಾರ್ರನ್ನು ಏಕವಚನದಲ್ಲಿ ಕರೆದು ಅಪಮಾನದ ವರ್ತನೆಯನ್ನು ಮಾಡಿದರು. ಆ ಹಿನ್ನೆಲೆಯಲ್ಲಿ ನಾನು ಹೇಳಿದೆ, ನಾನು ಸದಸ್ಯರ ಹೆಸರುಗಳನ್ನು ತಗೊಳ್ಳಿಲ್ಲ. ಅದಕ್ಕೆ ಅದನ್ನು ನೀವು ಮತ್ತೆ ಬೆಳೆಸಿ ನಿಮ್ಮ ಮಾತಿಗೆ ನಾನು ಉತ್ತರ ಕೊಟ್ಟು ನಿಮ್ಮ ಮಾತಿಗೆ ಮತ್ತೆ ಯಾರು ಮೆಂಬರ್ಸ್ ಉತ್ತರ ಕೊಟ್ಟು ಸರಿ ಆಗೋದಿಲ್ಲ. ನಮಗಿಬ್ಬರಿಗೂ ಮನಸ್ಸಿಗೆ ನೋವಾಗ್ಯದ, ದೇಶದ್ರೋಹಿ ಎಂದಿದ್ದಕ್ಕೂ ನೋವಾಗ್ಯದ. ಮೊನ್ನೆ ಸದಸ್ಯರಾದ ಜಬ್ಬಾರ್ ಅವರು ಏನು ಹೇಳಿದರು ಏನಂದರು ಅಂತೇಳಿ ಹೇಳ್ತಾ ಇದ್ದೀರಿ, ಅದಕ್ಕೂ ನೋವಾಗ್ಯದ. ಅವರಿಬ್ಬರೂ ಸಹಿತ ತಮ್ಮ ಮನಸ್ಸನ್ನು ವ್ಯಕ್ತ ಮಾಡಿ, ವಿಷಾದ ವ್ಯಕ್ತ ಮಾಡಿ, ನಾವು ಹೇಳಿದ್ದನ್ನು ವಾಪಸ್ ಪಡ್ಕೋತೇವೆ ಅಂತ ಹೇಳಿಬಿಟ್ರೆ ಈ ಸದನದ ಗೌರವ ಪೂರ್ಣ ಉಳಿತದೆ. ಇಲ್ಲದೇ ಇದ್ರೆ ಚರ್ಚೆಗೆ ಇದು ವಸ್ತು ಅಲ್ಲ, ಇದು ಆತ್ಮಾವಲೋಕನೆಗೆ ವಸ್ತು, ಇದು ಪಶ್ಚಾತ್ತಾಪಕ್ಕೆ ವಸ್ತು. ಇದು ಅದನ್ನು ದಯಮಾಡಿ ತಾವು ಗಮನಿಸಬೇಕು ಅಂತೇಳಿ ಕೇಳ್ತೀನಿ. ನಾನು ಕಾನೂನು ಮಂತ್ರಿಗಳಲ್ಲಿ ರವಿ ನನಗೆ ದೇಶದ ಗೌರವದ ಪ್ರಶ್ನೆ ಬಂದಾಗ 140 ಕೋಟಿ ಜನರ ಶ್ರದ್ಧೆಯ ವಿಷಯ ಬಂದಾಗ ನಾನು ಹೇಳ್ತೇನೆ, ಕ್ಷಮೆಯನ್ನ ಕೇಳಕ್ ನಾನು ಯಾವುದೇ ಹಿಂದೇಟ್ ಹಾಕೋದಿಲ್ಲ. ನಮ್ಮ ದೇಶಕ್ಕೆ ಅಪಮಾನ ಮಾಡಿ ಆ ದೇಶಕ್ಕೆ, ನಮ್ಮ ಶತ್ರು ದೇಶಕ್ಕೆ ಜಿಂದಾಬಾದ್ ಅಂತ ಹೇಳೋದನ್ನ ನಾನು ಹೇಗೆ ಸಹಿಸ್ಕೊಳ್ಳಿ? ಅಲ್ಲ, ನಾನು ಹೇಗೆ ಸಹಿಸ್ಕೊಳ್ಳಿ? ಈಗ ಒಂದ್ ನಿಮಿಷ ಕೇಳಿ, ಮಾತಾಡಿರಿ. ಇನ್ನೊಂದು ಹೇಳ್ತಾನೆ, ತಪ್ಪು ತಿಳ್ಕೊಬಾರ್ದು. ಯಾರು ಯಾರೇ ಪೊಲೀಸ್ ಸೋಮೆಟೋ ಕೇಸ್ ರಿಜಿಸ್ಟರ್ ಮಾಡ್ಯಾರ ಅಂತ ಹೇಳಿದ್ರಿ? ನೀವು ಮಾಡಿದ ಸರ್ಕಾರ ಮಾಡಿದಂಗಲ್ಲ. ಸರ್ಕಾರ ಏನ್ ಹೇಳ್ತಾ ಇದೆ? ಸಭಾಪತಿಗಳೇ, ನೀವು ಬಹಳ ಒಳ್ಳೆ, ನಿಮಗೆ ಅಭಿನಂದಿಸ್ತೇನೆ. ಪೀಠಕ್ಕೆ ನಾನು ಅಭಿನಂದಿಸ್ತೇನೆ, ಪೀಠಕ್ಕೆ ನಾನು ಅಭಿನಂದಿಸ್ತೇನೆ. ಸೋಮೆಟೋ ಕೇಸ್ ಅನ್ನ ದಾಖಲು ಮಾಡಿದೆ, ಅವರು ಹೇಳ್ತಾ ಇದ್ದಾರೆ ಘೋಷಣೆ ಕೂಗಿಲ್ಲ ಅಂತ. ಬಿಡಿ, ವಿಧಾನಸೌಧದ ಪೊಲೀಸ್ ಮಾಡಿದೆ. ನಿಮಿಷ, ನಾನು ನಾರಾಯಣ ಸ್ವಾಮಿ ಕರೆದೀನಿ. ಈಗ ನೋಡಿ, ನೀವು ಇಬ್ಬರು ಮಾತಾಡಿದ್ರಿ, ಇಬ್ಬರು ಅವರು ಹೇಳ್ಯಾರ, ಅದು ನಿಮಗೆ ಬಿಟ್ಟದ. ನೀವು ಅದನ್ನ ಸಭಾಪತಿಗಳನ್ನ ನಾನು ಏನ್ ತಪ್ಪು ಮಾಡಿದೀನಿ? ನಾನು ಕ್ಷಮೆ ಕೇಳಕ್ಕೆ ಏನ್ ತಪ್ಪು ಮಾಡಿದೀನಿ? ಅಂದ್ರೆ ನಮ್ಮ ದೇಶಕ್ಕೆ ಅಪಮಾನ ಆಗ್ಲ? ಅಲ್ಲ, ಆಯ್ತು, ಅದು ಬಿಡಿ. ಈಗ ಇದು ಕಷ್ಟ ಬಂದಿದೆ. ನಾನು ಈ ದೇಶದ ಗೌರವಕ್ಕೋಸ್ಕರ ನಾನು ವಾದ ಮಾಡ್ತಾ ಇದ್ದೀನಿ. ಏನ್ ಬೇಕಾದ ಮಾತಾಡಕ್ ಬರುದು? ನಾನೇನು ಮಾತಾಡಿಲ್ಲ. ಯಾರಿಗೆ ಅಪಮಾನ ಆಗೋ ರೀತಿನಲ್ಲಿ ಮಾತಾಡ, ನನಗೆ ವೈಯಕ್ತಿಕವಾಗಿ ಮಾತಾಡಿದಾರೆ ಸದಸ್ಯರು, ನನಗೆ ವೈಯಕ್ತಿಕವಾಗಿ ಏಕವಚನದಲ್ಲಿ ಮಾತಾಡಿದ್ದಾರೆ, ನಾನು ಸಹಿಸ್ಕೊಳ್ತೇನೆ. ಆದ್ರೆ ನೋಡಿ, ಭಾರತಕ್ಕೆ ಅಪಮಾನ ಆಗೋದನ್ನ ಖಂಡಿತ ನಾನು ಸಹಿಸೋದಿಲ್ಲ. ರವಿಯವರೇ, ನಾವು ಅದನ್ನ ಡಿಫೆಂಡ್ ಮಾಡ್ತಾ ಇಲ್ಲ. ದೇಶದ್ರೋಹಿ ಸರ್ಕಾರ ಅಂದ್ರಲ್ಲ, ಅದು ಅನ್ಬಾರ್ದಾಗಿತ್ತು. ನೀವು ನಿಮ್ಮಂಥ ಅನುಭವಸ್ಥ ಗೌರವಾನ್ವಿತ ಸದಸ್ಯರಿಂದ ಆ ರೀತಿ ಎಕ್ಸ್ಪ್ರೆಷನ್ ಬರಬಾರ್ದು. ಆಯ್ತು, ಅಷ್ಟೇ. ಉಳಿದಿದ್ದು ನೀವು ಚರ್ಚೆ ಸಭಾಪತಿಗಳೇ, ಹಿರಿಯರಾಗಿರ್ತಕ್ಕಂಥ ಬಹಳಷ್ಟು ವರ್ಷಗಳಿಂದ ಸಂಸತ್ನಲ್ಲಿ, ಪಾರ್ಲಿಮೆಂಟ್ನ, ನಮ್ಮ ಈ ಸದನದಲ್ಲಿ ಹಿರಿಯರು ಕಾನೂನು ಸಚಿವರು, ಅವರ ಬಗ್ಗೆ ನನಗೆ ಬಹಳ ಗೌರವ ಇದೆ. ನಾನು ಅವ್ರಿಗೊಂದು ಪ್ರಶ್ನೆ ಕೇಳ್ತೇನೆ. ಅವ್ರು ಹೆಂಗೆ ಒಳಗಡೆ ಬಂದ್ರು? ಇದೆ ಈಗ ಈ ವಿಧಾನಸೌಧದ ಒಳಗಡೆ ಹೆಂಗ್ ಬಂದ್ರು ಅವ್ರ ಪರವಾಗಿ? ಪಾಕಿಸ್ತಾನ ಜಿಂದಾಬಾದ್ ಅವ್ರು ಹೆಂಗ್ ಒಳಗಡೆ ಬಂದ್ರು? ಹೆಂಗ್ ಒಳಗಡೆ ಬಂದ್ರು? ಈಗ ಹೆಂಗ್ ಒಳಗಡೆ ಬಂದ್ರು? ನಿಮ್ ಎಂಪಿ ಕೊಡ್ಲಿಲ್ಲ, ಅದಕ್ಕೇನಂತೆ?
ಕೊಟ್ಟಿದ್ರು ತಪ್ಪು ಮಾಡಿದ್ರೆ ಹೇಳ್ಬೇಡಿ, ನೀವ ನಿಮ್ಗೆ ಸರಿ ಅನ್ಸಿದ್ರ ಹಂಗ್ ಮಾಡಿ, ಇಲ್ಲ ಕೂತ್ಕೊಳ್ಳಿ. ಅವ್ರು ಏಕವಚನದಲ್ಲಿ ಹೆಂಗ್ ಮಾತಾಡಿದ್ರು ಹೇಳ್ತೀನಿ, ಆಮೇಲೆ ನೀವ್ ಮಾತಾಡಿ. ರವಿ ಅವರು ಹೇಳಿದ ಪ್ರಕಾರ ದೇಶ ರಾಜ್ಯ ಸರ್ಕಾರ ದೇಶದ್ರೋಹಿ ಸರ್ಕಾರ ಅಂದಿದ್ರು, ಅಂದ್ರು ನಮ್ಗೆ ಚುಚ್ಚು ಅಂತ ಮಾತಾಡಿದ್ರು. ನಿನ್ನೆ ಪಾಕಿಸ್ತಾನ ಜಿಂದಾಬಾದ್ ಹೇಳ್ದನು ಅದು ಕಾಂಗ್ರೆಸ್ನರೇ ಅನ್ನಂಗೆ ಮಾತಾಡೋದು. ಈ ನಮೂನೆ ಆಗಿದ್ದಕ್ಕೆ ನಮ್ಮ ನೋವಾಗಿ ಅದು ಏನಾರು ಹೇಳಿದರೆ ರವಿಯವರು ನಾನು ನಿಮ್ಮ ಮುಖಾಂತರ ನಾನು ಮಾತನ್ನು ವಾಪಸ್ ತಗೋತೇನೆ. ವೆರಿ ಗುಡ್, ಗುಡ್. ಓ ನಾರಾಯಣ್ ಸ್ವಾಮಿ ಸುಮ್ಮನೆ ಕೂತ್ಕೊಳ್ಳಿ, ಕೈ ಎತ್ತ ಹೊರಗೆ ಹಾಕ್ತೀನಿ. ನೀನು ಮಾತಲ್ಲ ನಾರಾಯಣ್ ಸ್ವಾಮಿ ಮಾತಾಡ. ಮಾನ್ಯ ಸಭಾಪತಿಗಳೇ, ಬಹಳ ಗಂಭೀರ ಅವ್ರು ಹೇಳಿರ್ತಕ್ಕಂಥ ಪದ ವಾಪಸ್ ತಗೊಂಡಿದ್ದಾರೆ. ಬಹಳ ಗಂಭೀರವಾದ ಆಪಾದನೆ ಮಾಡಿದ್ದಾರೆ, ದೇಶದ್ರೋಹ ಸರ್ಕಾರ ಅಂತೇಳಿ. ಅದನ್ನ ವಾಪಸ್ ತಗೋಬೇಕು, ಅವ್ರು ವಾಪಸ್ ತಗೋಬೇಕು. ನಾವ್ಯಾರು ದೇಶ ಭಕ್ತರು ದೇಶದ್ರೋಹಿಗಳಂತ ಸರ್ಟಿಫಿಕೇಟ್ ಕೊಡೋಕೆ ಇಲ್ಲಿ ಯಾರು ಬಂದಿಲ್ಲ. ಅಥವಾ ದೇಶ ಭಕ್ತರು ಅಂತ ಹೇಳಿ ಸರ್ಟಿಫಿಕೇಟ್ ಕೊಡ್ಬೇಕಂದ್ರೆ ನಂಗೆ ಅವಕಾಶ ಕೊಡಿ, ನಾನು ಮಾತಾಡ್ತೀನಿ. ಹೇಳ್ಬಿಡಿ ಮಾರೇ. ನಾನು ಸಭಾಪತಿಗಳೇ, ಇದನ್ನ ನಾನು ದೇಶಭಕ್ತ ಸರ್ಕಾರ ಅಂತ ಕರೀಲ. ಅಲ್ಲ, ವಿಧಾನಸೌಧದಲ್ಲಿ ಸಭಾಪತಿಗಳೇ, ತಮಗೆ ನನಗೆ ಅಪಾರ ಗೌರವ ಇದೆ. ನಾನು ಸಹಿಸ್ಕೊಳಕ್ ಸಾಧ್ಯ ನೋಡಿ, ಜಬ್ಬಾರ್ ಅವರು ಹಿಂತಕೊಂಡ ಗೌರವವನ್ನು ಹೆಚ್ಚು ಮಾಡಿದ್ರು. ಅದೇ ರೀತಿ ನೀವು ಮಾಡಿಸುತ್ತ ನಾನು ಸಭಾಪತಿಗಳೇ, ನಾನು ಈಗೋ ಪ್ರಶ್ನೆನೆ ಬರೋದಿಲ್ಲ. ಆಯ್ತು, ಏನ್ ನಿಮ್ಮ ಮರ್ಯಾದೆ? ಇದು ದೇಶದ ಪ್ರಶ್ನೆ ಇದೆ, ದೇಶದ. ಆಮೇಲೆ ಈಗ ನೀವು ವೈಯಕ್ತಿಕ ಬರ್ರಿ. ಇದು ಹೆಂಗೆ ಆ ಪಾಕಿಸ್ತಾನ ಜಿಂದಾಬಾದ್ ಅಂತ ಹೋಗಿ ಭಾರತಕ್ಕೆ ಅಪಮಾನ ಹೆಂಗ್ ಮಾಡಿದ್ರು? ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ, ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್ಕ.